ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಯುರೋಪಿಯನ್ ಹಾರ್ಟ್ ಜರ್ನಲ್ನಲ್ಲಿ ಪ್ರಕಟವಾದ ಸಂಶೋಧನೆ ಪ್ರಕಾರ ತೂಕ ಹೆಚ್ಚಾಗೋದ್ರಿಂದ ದೇಹಕ್ಕೆ ಹಾನಿಯಾಗುತ್ತೆ ಸ್ಥೂಲಕಾಯತೆ ಹೃದಯಾಘಾತದ ಅಪಾಯವನ್ನ ಹೆಚ್ಚಿಸುತ್ತೆ ಮತ್ತೆ ಇತರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಇದು ಕಾರಣ ಆಗಬಹುದು ಹಾಗೆ ನೋಡಿದ್ರೆ ಮೊದಲು ಭಾರತದಲ್ಲಿ ಅಪೌಷ್ಟಿಕತೆ ಸಮಸ್ಯೆಯಾಗಿತ್ತು ಆದರೆ ಈಗ ಬೊಜ್ಜು ಜಾಗತಿಕ ಸಮಸ್ಯೆಯಾಗಿ ಪರಿಣಮಿಸಿದೆ ಮತ್ತೆ ಈ ಸಮಸ್ಯೆ ತುಂಬಾ ಗಂಭೀರವಾಗಿದೆ ಈ ವಿಷಯದ ಬಗ್ಗೆ ಮಾರ್ಗದರ್ಶನ ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಮಾಧೋಭಾಗ್ನ ಮುಖ್ಯಸ್ಥರಾದ ಡಾಕ್ಟರ್ ಪ್ರಸಾದ್ ದೇಶಪಾಂಡೆ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಮೊದಲನಾಗಿ ಕೇಳಬೇಕು ಅಧಿಕ ತೂಕ ಯಾವ ಯಾವ ಬೇರೆ ಕಾಯಿಲೆಗಳನ್ನ ಆಹ್ವಾನ ಮಾಡುತ್ತೆ ಇನ್ವಿಟೇಷನ್ ಕೊಟ್ಟಾಗತ್ತೆ ನಾವು ಅಂತ ನೋಡಿ ಅಧಿಕ ತೂಕ ಅಥವಾ ಸ್ಥೂಲ ಕಾಯತೆ ಇದೊಂದು ಸಾಮಾನ್ಯವಾಗಿ ರೋಗ ಅಂತ ಪರಿಗಣಿಸೋದೇ ಇಲ್ಲ ಎಷ್ಟೋ ಜನ ನಮ್ಮಲ್ಲಿ ಒಂದು ವಾಡಿಕೆ ಏನಿದೆ ಅಂದ್ರೆ ಸ್ಥೂಲಕಾಯತಿ ಅಥವಾ ಗುಂಡು ಗುಂಡಾಗಿದೆಯಾ ಹೆಲ್ದಿ ಆಗಿದೆಯಾ ಅನ್ನೋದೇ ಒಂದು ಚೆನ್ನಾಗಿರೋ ಲಕ್ಷಣ ಅಥವಾ ನಾವೊಂದು ಏನು ಸ್ವಾಸ್ಥ್ಯದಿಂದ ಕೂಡ್ಕೊಂಡಿದೀವಿ ಅನ್ನೋಂಥ ಲಕ್ಷಣ ಅಂತ ಎಷ್ಟೋ ಜನ ಇದನ್ನ ಪರಿಗಣಿಸ್ತಾರೆ ಬಟ್ ಯಾವಾಗ ಕ್ರಮೇಣವಾಗಿ ನಿಮ್ಮ ಶರೀರದ ತೂಕ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಒಂದು ರೇಷೋ ಇದೆ ನಮ್ಮ ಬಾಡಿ ಮತ್ತು ಹೈಟಿಗೆ ಒಂದು ರೇಷೋ ಇದೆ ಬಾಡಿ ವೇಟ್ ಮತ್ತು ಒಂದು ಹೈಟಿಗೆ ರೇಷೋ ಇದೆ ಆ ರೇಷೋನಲ್ಲಿ ನಮ್ಮ ಎಲ್ಲ ಶರೀರದ ಅವಯವಗಳು ಕೆಲಸ ಇದೆ ಸೊ ಕನ್ಸಿಡರಿಂಗ್ ದಟ್ ರೇಷೋ ನಮ್ಮ ಫಂಕ್ಷನಾಲಿಟಿ ಯಾವಾಗ ನಡೀತಾ ಇದೇನೋ ಸಡನ್ಲಿ ನಮ್ಮ ವೇಟ್ ಗೇನ್ ಆಗಲಿಕ್ಕೆ ಶುರು ಆದರೆ ಸೊ ಆ ಎಲ್ಲ ಫಂಕ್ಷನಾಲಿಟಿ ಡಿಸ್ಟರ್ಬ್ ಆಗಿಬಿಡುತ್ತೆ ಸೊ ಹಾಗಾಗಿ ಅನೇಕ ಮಹತ್ವದ ನಮ್ಮ ಸಿಸ್ಟಮ್ಸ್ ಏನಿದೆ ಅಲ್ಲಿ ಎಲ್ಲ ಗೊಂದಲ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ದ್ಯಾಟ್ ಬಿಕಮ್ ಡಿಸ್ಟರ್ಬ್ ಸೊ ಇದರಿಂದ ಒಂದು ಮಹತ್ವದ ರೋಗಗಳು ನಿರ್ಮಾಣ ಆಗ್ಲಿಕ್ಕೆ ಶುರು ಆಗುತ್ತೆ ಅದರಲ್ಲಿ ಬಹಳ ಮಹತ್ವದ ರೋಗ ಅಂದರೆ ಡಯಾಬಿಟೀಸ್ ಇದೆ ಅದರಿಂದ ಆಗೋದು ಬಿ ಪಿ ಕಾಯಿಲೆ ಇದೆ ಆಮೇಲೆ ಎಷ್ಟೋ ಜನರಿಗೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಕಾಣಿಸ್ತದೆ ಈ ಎಲ್ಲದಕ್ಕಿಂತ ಮಹತ್ವದ್ದು ಏನಪ್ಪ ಅಂದರೆ ಹೃದಯ ರೋಗದ ಒಂದು ಭಯ ಸ್ಥೂಲಕಾಯತ ಇದ್ದವ್ರಿಗೆ ಕಾಡ್ತದೆ ಮತ್ತು ಬಹಳ ಏನಪ್ಪ ಅಂದರೆ ಸ್ಥೂಲಕಾಯತೆ ಇಟ್ಸೆಲ್ಫ್ ಈಸ್ ಅ ಡಿಸೀಸ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಡಿಸೀಸ್ ಸೊ ಹಾಗಾಗಿ ಯಾರಾಗ ಯಾರ ಬಿ ಎಮ್ ಐ ಹೆಚ್ಚಾಗಲಿಕ್ಕೆ ಶುರು ಆಗುತ್ತೋ ಯಾರ ಒಂದು ನಿಮ್ಮ ಎತ್ತರಕ್ಕೆ ತಕ್ಕಂಗೆ ಎಷ್ಟು ನಿಮ್ಮ ವೇಟ್ ಇರಬೇಕು ಅದಕ್ಕಿಂತ ಹೆಚ್ಚಾಗಲಿಕ್ಕೆ ಯಾವಾಗ ಶುರು ಆಗುತ್ತೋ ಅದು ರೋಗ ಅಂತ ನಾವು ಪರಿಗಣಿಸ್ಲಿಕ್ಕೆ ಶುರು ಮಾಡಿ ಅದರ ಮೇಲೆ ನಾವೇನಾದರೂ ಯಶಸ್ವಿ ಪರಿಹಾರಗಳನ್ನು ಕಂಡುಕೊಂಡ್ರೆ ಡೆಫಿನೆಟ್ಲಿ ಮುಂದಾಗುವಂತಹ ರೋಗಗಳನ್ನು ನಾವು ಕಡಿಮೆ ಮಾಡ್ಬೋದು ಬಹಳ ಮುಖ್ಯವಾಗಿ ಕೇಳಬೇಕು ಒಬ್ಬ ವ್ಯಕ್ತಿಯಲ್ಲಿ ಒಬೆಸಿಟಿ ಇದೆ ಅಂತ ಆತನ ದಿನ ಅನುಭವಿಸಬೇಕಾಗುತ್ತೆ ಅಂತ ಹೇಳಿದಂತೆ ಒಂದು ಪ್ಯಾರಾಮೀಟರ್ ಬಹಳ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ಲಕ್ಷ್ಯ ಕೊಡಬೇಕಾಗತ್ತೆ ಏನಪ್ಪಾ ಅಂದ್ರೆ ಅದು ಬಿ ಎಮ್ ಐ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಸೊ ಪ್ರತಿಯೊಬ್ಬರಿಗೆ ಅವರ ಒಂದು ಎತ್ತರ ಇರದೆ ಅವರ ಹೈಟ್ ಇದೆ ಹೈಟಿಗೆ ತಕ್ಕಂಗೆ ಅವರ ವೇಟ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಬೇಕು ಸೊ ಇಲ್ಲಿ ಅದಕ್ಕೊಂದು ಕ್ಯಾಲ್ಕುಲೇಟರ್ ಇದೆ ಕ್ಯಾಲ್ಕುಲೇಟರ್ ಪ್ರಕಾರ ಇಪ್ಪತ್ತೈದು ಇದು ನಾರ್ಮಲ್ ರೇಷ್ಯೋ ಆಫ್ ಬಿ ಎಮ್ ಐ ಹೆಣ್ಮಕ್ಕಳಲ್ಲಿ ಇಪ್ಪತ್ತ್ಮೂರು ಓಕೆ ಸೊ ಈ ಇದರ ಹತ್ತಿರ ಏನಾದರೂ ನಿಮ್ಮ ಬಿ ಎಮ್ ಐ ಇದ್ದರೆ ನೀವು ಹೆಲ್ದಿ ಆಗಿದ್ದೀರಾ ಅಥವಾ ನಿಮ್ಮ ವೇಟ್ ಸರಿಯಾಗಿದೆ ಅಂತ ಹೇಳ್ಬೋದು ಬಟ್ ಇದಕ್ಕಿಂತ ಹೆಚ್ಚೇನಾದರೂ ಆಗಲಿಕ್ಕೆ ಶುರು ಆದರೆ ಇಪ್ಪತ್ತೈದರಿಂದಕ್ಕಿಂತ ಹೆಚ್ಚು ಇಪ್ಪತ್ತಾರು ಇಪ್ಪತ್ತೇಳು ಸೊ ಆಟೋಮೆಟಿಕ್ಲಿ ನೀವು ಓವರ್ ವೇಟ್ ಅಥವಾ ಓಬೇಸ್ ಕ್ಯಾಟಗರಿಯಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತೀರಾ ಸ್ಥೂಲಕಾಯತೆ ಅಥವಾ ಬೊಜ್ ತರದ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತೀರಾ ಸೊ ಯಾವಾಗ ನಮ್ಮ ಶರೀರದಲ್ಲಿ ಫ್ಯಾಟಿನ ಪ್ರಮಾಣ ಹೆಚ್ಚಾಗಲಿಕ್ಕೆ ಶುರು ಆಗುತ್ತೋ ಆವಾಗ ನಮ್ಮ ಶರೀರದ ಒಂದು ಇಂಜಿನ್ ಅಂತ ಏನು ಹೇಳಬೇಕು ಹೃದಯವನ್ನು ನಮ್ಮ ಶರೀರದ ಇಂಜಿನ್ ಅಂತ ಹೇಳಬೇಕಾದ್ರೆ ಅದರ ಮೇಲೆ ಲೋಡ್ ಬರಲಿಕ್ಕೆ ಶುರು ಆಗುತ್ತೆ ಆಫ್ಕೋರ್ಸ್ ನಿಮ್ಮ ಶರೀರದಲ್ಲಿ ಎಷ್ಟು ಸೆಲ್ಸ್ ಇದೆ ಆ ಎಲ್ಲ ಸೆಲ್ಸಿಗೂ ರಕ್ತ ಪೂರೈಕೆ ಮಾಡುವಂತಹ ಒಂದು ಕೆಲಸ ಹೃದಯದ್ದು ಹಾಗಾಗಿ ನಾವು ನಮ್ಮ ಶರೀರದಲ್ಲಿ ಅನೇಕ ತೂಕದ ಒಂದು ರೀತಿಯಿಂದ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಸೆಲ್ಸ್ಗಳನ್ನು ನಾವು ಹುಟ್ಟಾಕ್ತಾ ಇದ್ದೀವಿ ನಮ್ಮ ಫ್ಯಾಟ್ ಹೆಚ್ಚು ಮಾಡ್ತಾ ಇದ್ದೀವಿ ಆ ಫ್ಯಾಟಿಗೂ ಕೂಡ ಸಪೋರ್ಟ್ ಮಾಡಬೇಕು ಅದನ್ನೂ ಕೂಡ ನಮ್ಮ ಶರೀರದಲ್ಲಿ ಪೋಷಿಸಬೇಕು ಅನ್ನುವಂತಹ ಒಂದು ಕೆಲಸವನ್ನು ಅಲ್ಲಿ ಹೃದಯ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಷ್ಟು ಲೋಡ್ ನಮ್ಮ ಹೃದಯದ ಮೇಲೆ ಬರುತ್ತೆ ಸೊ ಹಾಗಾಗಿ ಅನ್ನೆಸೆಸರಿಲಿ ನಮ್ಮ ಹೃದಯ ಹೆಚ್ಚು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಸೊ ಇದಕ್ಕೆ ಅನುಗುಣವಾಗಿ ನಮ್ಮ ಶರೀರದಲ್ಲಿ ಕ್ಲೇದಾಂಶ ಹೆಚ್ಚಾಗಲಿಕ್ಕೆ ಶುರು ಆಗುತ್ತೆ ನೀರಿನ ಅಂಶ ಹೆಚ್ಚಾಗಲಿಕ್ಕೆ ಶುರು ಆಗುತ್ತೆ ಈ ಎಲ್ಲದರ ಪರಿಣಾಮವಾಗಿ ನಮ್ಮ ಶರೀರದಲ್ಲಿ ಡಯಾಬಿಟೀಸ್ ಇರೋ ಡಯಾಬಿಟೀಸ್ ಆಗೋದಿರಬಹುದು ಅಥವಾ ಬಿ ಪಿ ಸಮಸ್ಯೆ ಆಗೋದಿರಬಹುದು ಆಮೇಲೆ ಇದರ ಪರಿಣಾಮ ಇನ್ನೂ ಮುಂದಗಡೆ ಹೋಗಿ ನಮ್ಮ ರಕ್ತವಾಹಿನಿಗಳ ಮೇಲೆ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಹೃದಯ ರೋಗವಾಗುವಂತಹ ಸಮಸ್ಯೆಗೆ ಅದು ಕಾರಣವಾಗುತ್ತೆ ಹಾಗಾಗಿ ಸ್ಥೂಲಕಾಯತೆಯನ್ನು ಯಾರೂ ಇಗ್ನೋರ್ ಮಾಡಬಾರ್ದು ದ ಮೂಮೆಂಟ್ ನಿಮ್ಮ ಬಿ ಎಮ್ ಐ ಹೆಚ್ಚಾಗ್ತಾ ಇದೆ ನಿಮ್ಮ ತೂಕ ಹೆಚ್ಚಾಗ್ತಾ ಇದೆ ಅಂತ ನಿಮಗನಿಸಿದ ತಕ್ಷಣ ಅದರ ಮೇಲೆ ನಾವು ಒಂದು ಪರಿಹಾರ ಅಥವಾ ಚಿಕಿತ್ಸೆಯನ್ನು ಮಾಡಿಸ್ಲಿಕ್ಕೆ ಶುರು ಮಾಡಬೇಕು ಎಸ್ ಡಾಕ್ಟರ್ ವಿವರವಾಗಿ ಹೇಳ್ತಾ ಇದ್ರು ಯಾವುದೇ ರೋಗ ಹೆಚ್ಚಾಗದಂತೆ ತಡೆಯೋದು ಸರಿಯಾದ ಪರೀಕ್ಷೆ ಮೂಲಕ ತಿಳಿದುಕೊಂಡು ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಪಡೆಯೋದು ಅವಶ್ಯಕ ಅದಕ್ಕಾಗಿ ಗಣಕೀಕೃತ ಸ್ಟ್ರೆಸ್ ಟೆಸ್ಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಎಚ್ ಬಿ ಎ ಒನ್ ಸಿ ಹಾಗೆ ಅದರ ಪರೀಕ್ಷೆಯನ್ನು ಮಾಡಿಸಿಕೊಳ್ಳೋದು ಎಸಿಜಿ ಬಿಪಿ ಹೃದಯ ಬಡಿತ ಸ್ಪೋರ್ಟುನಂತಹ ನಂತಹ ಸುಧಾರಿತ ಪರೀಕ್ಷೆಗಳು ಮಾಧವ್ ಬಾಗ್ನಲ್ಲಿ ಬಹಳ ರಿಯಾಯಿತಿ ದರದಲ್ಲಿ ಲಭ್ಯ ಇದೆ ಅದರಿಂದ ಖಂಡಿತವಾಗಿಯೂ ನೀವು ಈ ಪರೀಕ್ಷೆಗಳ ಪ್ರಯೋಜನವನ್ನು ಪಡೆಯಬಹುದು ಹಾಗೆ ನಿಮ್ಮ ಬಳಿ ಇರುವಂತಹ ರಿಪೋರ್ಟ್ಗಳನ್ನು ತಂದು ಮಾರ್ಗದರ್ಶನಕ್ಕಾಗಿ ಬಾಗ್ನಲ್ಲಿರುವ ತಜ್ಞ ವೈದ್ಯರಿಂದ ಭೇಟಿ ಮಾಡಬಹುದು ಮಿಸ್ಡ್ ಕಾಲ್ ಇವತ್ತೇ ಕೊಡಿ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಏಳು ಒಂದು ಎಂಟು ಸೊನ್ನೆ ಆರು ಸೊನ್ನೆ ಎಂಟಕ್ಕೆ ಡಾಕ್ಟರ್ನು ಕೇಳಬೇಕು ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ತೂಕ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಇವೆರಡಕ್ಕೂ ಸಂಬಂಧ ಇದೆಯಾ ನೇರವಾಗಿ ಡೆಫಿನೆಟ್ಲಿ ಎರಡಕ್ಕೂ ಸಂಬಂಧ ಇದೆ ಯಾವಾಗ ನಮ್ಮ ಶರೀರದ ಒಂದು ಕೊಲೆಸ್ಟ್ರಾಲ್ ನಮ್ಮ ಶರೀರದಲ್ಲಿ ಯಾವಾಗ ಬೊಜ್ಜುತನ ಶುರು ಶುರುವಾಗುತ್ತೆ ಫ್ಯಾಟ್ ಡಿಪಾಸಿಷನ್ ಶುರು ಶುರುವಾಗುತ್ತೆ ನಮ್ಮ ಶರೀರದ ಬೇರೆ ಬೇರೆ ಅವಯವಗಳ ಮೇಲೆ ಇದರ ಪರಿಣಾಮ ಆಗಲಿಕ್ಕೆ ಶುರು ಆಗುತ್ತೆ ಅದರದೇ ಒಂದು ಪರಿಣಾಮ ನಮ್ಮ ಲಿವರ್ ಆಗುತ್ತೆ ಸೊ ಯಾವಾಗ ನಮ್ಮ ಲಿವರ್ ಈ ಒಂದು ಬೊಜ್ಜುತನ ಅಂದರೆ ಒಂದು ಫ್ಯಾಟ್ ಡಿಪಾಸಿಷನ್ಗೆ ಹೆಚ್ಚು ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೋ ಅಥವಾ ಹೆಚ್ಚು ಡಿಪಾಸಿಟ್ ಮಾಡಲಿಕ್ಕೆ ಶುರು ಮಾಡುತ್ತೋ ಇದರ ಪರಿಣಾಮವಾಗಿ ನಮ್ಮ ರಕ್ತದಲ್ಲಿಯ ಒಂದು ಕೊಲೆಸ್ಟ್ರಾಲ್ ಏನಿದೆನೋ ಅದು ಹೆಚ್ಚಾಗಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಯಾವಾಗ ಯಾವ ಒಂದು ವ್ಯಕ್ತಿಯಲ್ಲಿ ಶರೀರದ ತೂಕ ಹೆಚ್ಚಾಗಲಿಕ್ಕೆ ಶುರು ಆಗುತ್ತೋ ಅವರಲ್ಲಿ ಕೊಲೆಸ್ಟ್ರಾಲ್ನ ಪ್ರಮಾಣ ಹೆಚ್ಚು ಕಾಣಿಸೋದು ಸರ್ವೇ ಸಾಮಾನ್ಯ ಇರಲೇಬೇಕು ಅಂತಿಲ್ಲ ಬಟ್ ಇದು ಕಾಣಿಸುತ್ತೆ ಹಾಗಾಗಿ ಒಂದು ಲಿಪಿಡ್ ಪ್ರೊಫೈಲ್ ಅನ್ನುವಂಥ ಟೆಸ್ಟ್ ಮೂಲಕ ಇದನ್ನು ನಾವೇನಾದರೂ ಮಾಡಿದರೆ ಅಲ್ಲಿ ನಿಮ್ಮ ಎಲ್ ಡಿ ಎಲ್ ಎಷ್ಟಿದೆ ಎಚ್ ಡಿ ಎಲ್ ಎಷ್ಟಿದೆ ಅಥವಾ ರೈಟ್ಸ್ ಎಷ್ಟಿದೆ ಇದು ಗೊತ್ತಾಗುತ್ತೆ ಹಾಗಾಗಿ ಯಾರ ತೂಕ ಹೆಚ್ಚಾಗ್ತಾ ಇದೆ ಯಾರ ಒಂದು ಶರೀರದಲ್ಲಿ ಬೊಜ್ಜುತನ ಹೆಚ್ಚಾಗ್ತಾ ಇದೆಯೋ ಅವರು ಡೆಫಿನೆಟ್ಲಿ ಈ ಒಂದು ಕೊಲೆಸ್ಟ್ರಾಲನ್ನು ಚೆಕ್ ಮಾಡಿಸಿ ಅದಕ್ಕೆ ಅವಶ್ಯಕವಿರುವಂತಹ ಒಂದು ಚಿಕಿತ್ಸೆಯನ್ನು ಕೂಡಲೇ ತಗೊಳ್ಬೇಕು ಸೊ ಈ ತರಹದ ಒಂದು ವ್ಯಕ್ತಿಗಳಲ್ಲಿ ಒಂದು ರಕ್ತ ತಪಾಸಣೆ ಇರ್ಬೋದು ಅದರ ಜೊತೆಗೆ ಆಗಲೇ ನಾವು ಮಾತನಾಡಿದಂತೆ ಇವರ ಹೃದಯದ ಮೇಲೆಯೂ ಪರಿಣಾಮ ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ಇಲ್ಲಿ ಒಂದು ಸ ನಾವು ಸ್ಟ್ರೆಸ್ ಟೆಸ್ಟ್ ಮಾಡುವುದರ ಮೂಲಕ ಇವರ ಹೃದಯದ ಮೇಲೆ ಪರಿಣಾಮವಾಗಿದೆಯಾ ಇವರಿಗೆ ಡಯಾಬಿಟೀಸ್ ಬರುವಂತಹ ಚಾನ್ಸಸ್ ಇದೆಯಾ ಅದನ್ನು ನೋಡುವ ಸಲುವಾಗಿ ಎಚ್ ಬಿ ಎ ಒನ್ ಸಿ ಈ ಎಲ್ಲ ಟೆಸ್ಟ್ಗಳನ್ನು ಯಾವಾಗ ನಾವು ಮಾಡ್ತೀವೋ ಕೇವಲ ಆ ರೋಗ ಅಥವಾ ಅದೊಂದು ಸಿಂಪ್ಟಮ್ ಏನು ಕಾಣಿಸ್ತಾ ಇದೆ ಅಷ್ಟಕ್ಕೆ ನಾವು ನೋಡಿದ್ರೆ ಮುಂದೆ ಆಗುವಂತಹ ರೋಗಗಳನ್ನು ನಾವು ತಡಿಲಿಕ್ಕೆ ಸಾಧ್ಯ ಎಸ್ ಡಾಕ್ಟರ್ ಏನು ಅಧಿಕ ರಕ್ತದೊತ್ತಡ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ಸ್ಥೂಲಕಾಯ ಇವನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಮಾಧೋಬಾಗ್ನಲ್ಲಿ ಯಾವ ಪ್ರೋಟೋಕಾಲನ್ನು ಫಾಲೋ ಮಾಡ್ತೀರಾ ನೀವು ನೋಡಿ ಯಾವಾಗ ನಾವು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಥವಾ ಶರೀರದ ಒಂದು ಫ್ಯಾಟ್ ಹೆಚ್ಚಾಗುತ್ತೋ ಆಟೋಮೆಟಿಕ್ಲಿ ಇದನ್ನು ಕ್ಯಾರಿ ಮಾಡೋದು ಏನು ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ನಮ್ಮ ಶರೀರದಲ್ಲಿದೆಯೋ ಅದು ಅಂದರೆ ರಕ್ತ ಪ್ರವಾಹ ರಕ್ತದ ಮೂಲಕ ಅದು ಹೋಗಬೇಕು ಸೊ ಯಾವಾಗ ಇದರ ಒಂದು ಡೆನ್ಸಿಟಿ ಹೆಚ್ಚಾಗುತ್ತೋ ಆಟೋಮೆಟಿಕ್ಲಿ ಇದು ನಮ್ಮ ಬ್ಲಡ್ ಪ್ರೆಷರ್ ಮೇಲೆ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ನಮ್ಮ ರಕ್ತವಾಹಿನಿಗಳ ಮೇಲೆಯೂ ಇದರ ಪರಿಣಾಮವಾಗುತ್ತೆ ಯಾವಾಗ ನಮ್ಮ ರಕ್ತವಾಹಿನಿಗಳು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡೋದಿಲ್ವೋ ಆವಾಗ ರಕ್ತದೊತ್ತಡ ಹೆಚ್ಚಾಗಲಿಕ್ಕೆ ಶುರು ಆಗುತ್ತೆ ಸೊ ಈ ತರಹದ ಲಕ್ಷಣಗಳು ಈ ತರಹದ ಒಂದು ಸಿಂಪ್ಟಮ್ಸ್ ಇರುವಂಥವರು ಈ ತರಹದಿಂದ ಯಾರು ಬಿ ಪಿ ಹೆಚ್ಚಾಗಿದೆ ಅಂತ ಯಾರು ನಮ್ಮ ಹತ್ರ ಬರ್ತಾರೋ ಮಾಧೋಭಾಗ್ನಲ್ಲಿ ಯಾರು ಬರ್ತಾರೋ ಅವರ ಸಲುವಾಗಿ ಎ ಬಿ ಪಿ ಎಮ್ ಅನ್ನುವಂತಹ ಒಂದು ಟೆಸ್ಟನ್ನು ಮಾಡಲಾಗುತ್ತೆ ಸೊ ಅಂದರೆ ಅವರ ಒಂದು ಶರೀರದ ಒಂದು ಬ್ಲಡ್ ಪ್ರೆಷರನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಪ್ರತಿ ಅರ್ಧ ಗಂಟೆಗೆ ಮಾನಿಟರ್ ಮಾಡಲಾಗುತ್ತೆ ಸೊ ಆ್ಯಕ್ಚುಲಿ ಅವರ ಒಂದು ಬ್ಲಡ್ ಪ್ರೆಷರ್ ಹೆಚ್ಚಾಗಿದೆಯೋ ಇಲ್ವೋ ಯಾವಾಗ ಹೆಚ್ಚಾಗುತ್ತೆ ಯಾವ ಸಮಯಕ್ಕೆ ಹೆಚ್ಚಾಗುತ್ತೆ ಅವರ ಊಟ ಊಟ ಆದ ನಂತರ ರಾತ್ರಿ ಮಲಗೋ ಮೊದಲು ಮಲಗಿದ ನಂತರ ಎಷ್ಟು ಬಿ ಪಿ ಇದೆ ಯಾವ ಥರ ಇದು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಲಾಗುತ್ತೆ ಸೊ ಈ ಪ್ರೋಟೋಕಾಲನ್ನು ಯಾವಾಗ ಫಾಲೋ ಮಾಡ್ತೀವೋ ಆವಾಗ ಆ್ಯಕ್ಚುಲಿ ಅವರ ಶರೀರದ ಮೇಲೆ ಆದಂತಹ ಪರಿಣಾಮ ಇನ್ ಟರ್ಮ್ಸ್ ಆಫ್ ಬ್ಲಡ್ ಪ್ರೆಷರ್ ಏನಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಯಾವಾಗ ಇದ್ರ ರಿಪೋರ್ಟ್ ಬರುತ್ತೋ ರಿಪೋರ್ಟ್ ಬಂದ ನಂತರ ವೈದ್ಯರು ಅದಕ್ಕೆ ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಹಾಗಾಗಿ ಮಾಧವಬಾಗ್ನಲ್ಲಿ ಪ್ರತಿಯೊಂದು ಡಿಸೀಸ್ ಇರಲಿ ಅದು ಡಯಾಬಿಟೀಸ್ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಈ ಯಾವುದೇ ಒಂದು ರೋಗ ಇರಲಿ ಅದ್ರ ಜೊತೆಗೆ ಬೊಜ್ಜುತನ ಇರ್ಬೋದು ಇದಕ್ಕೆ ಒಂದು ಸಿಸ್ಟಮೆಟಿಕ್ ಪ್ರೋಟೋಕಾಲ್ ಇದೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಯಾವಾಗ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಡಿಸೀಸ್ ಡಯಾಗ್ನೋಸ್ ಆಗುತ್ತೋ ಡಯಾಗ್ನೋಸ್ ಆದ ನಂತರ ಚಿಕಿತ್ಸೆಗೆ ನಾವು ಆ ಪೇಷಂಟಿಗೆ ತೊಗೋತೀವಿ ಸೊ ಹಾಗಾಗಿ ಡಯಾಗ್ನೋಸಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ಆರ್ ಇಂಪಾರ್ಟೆಂಟ್ ಟೂಲ್ ಟು ಡಯಾಗ್ನೋಸ್ ದ ಡಿಸೀಸ್ ಹಾಗಾಗಿ ಈ ಪ್ರೋಟೋಕಾಲ್ಸನ್ನು ಯಾವಾಗ ಸ್ಟ್ರಿಕ್ಟ್ಲಿ ನಮ್ಮ ವೈದ್ಯರು ಫಾಲೋ ಮಾಡ್ತಾರೆ ಅದರ ನಂತರ ಒಂದು ಡಯಾಗ್ನೋಸಿಸ್ಗೆ ಬಂದು ಆಮೇಲೆ ಚಿಕಿತ್ಸೆಗೆ ನಾವು ಮುಂದುವರಿತೀವಿ ಎಸ್ ಡಾಕ್ಟರ್ ಬಹಳ ವಿವರವಾಗಿ ಹೇಳ್ತಾ ಇದ್ದರು ಒಂದು ಒಬೆಸಿಟಿ ಅದರ ಜೊತೆಗೆ ಬರಬಹುದಾದಂತಹ ಕಾಯಿಲೆಗಳು ಹೇಗೆ ಅದನ್ನು ಸಾಲ್ವ್ ಮಾಡ್ಕೊಳ್ಬಹುದು ಇದ್ರ ಬಗ್ಗೆ ಹೇಳ್ತಾ ಇದ್ದರು ಬಹಳ ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ನಿಮಗೆ ತಿಳಿಸಲೇಬೇಕು ಒಂದು ಚಿಕ್ಕ ವಿರಾಮದ ನಂತರ ಡಾಕ್ಟರ್ ಅವಾಗಲೇ ಬಹಳ ವಿವರವಾಗಿ ಹೇಳ್ತಾ ಇದ್ರು ಒಬೆಸಿಟಿ ಕೊಲೆಸ್ಟ್ರಾಲ್ ಇವೆಲ್ಲವೂ ಹೇಗೆ ಇಂಟರ್ಕನೆಕ್ಟೆಡ್ ಅಂತ ಇನ್ನು ಈ ಚಿಕಿತ್ಸೆ ಬಗ್ಗೆ ಲ್ಯಾನ್ಸೆಟ್ ನ್ಯಾಷನಲ್ ಜರ್ನಲ್ ಆಫ್ ಕಾರ್ಡಿಯಾಲಜಿ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಇತ್ಯಾದಿಗಳಿಂದ ನೂರ ಐವತ್ತಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳಲ್ಲಿ ಗುರುತಿಸಲಾಗಿದೆ ಮಾಧವಬಾಗ್ ಅವರ ಕಾಪಿರೈಟೆಡ್ ಆಪರೇಷನ್ ಇಲ್ಲದೆ ಮಾಡುವ ಆಯುರ್ವೇದ ಚಿಕಿತ್ಸೆಯು ಹೃದ್ರೋಗ ಮಧುಮೇಹ ಬಿಪಿ ಕೊಲೆಸ್ಟ್ರಾಲ್ ಮತ್ತು ಬೊಜ್ಜು ಹೊಂದಿರುವ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ರೋಗಿಗಳನ್ನು ಹೃದ್ರೋಗದಿಂದ ಮಾರಣಾಂತಿಕ ಕಾಯಿಲೆಯ ಭಯದಿಂದ ಉಳಿಸಿದೆ ನಿಮ್ಮ ಕಾಯಿಲೆ ಮತ್ತು ಅದರ ಸಮಸ್ಯೆಗಳನ್ನು ನೀವು ತೊಡೆದು ಹಾಕಲು ಬಯಸಿದ್ರೆ ಇವತ್ತೇ ಮಾಧೋಬಾಗ್ನ ಸಂಪೂರ್ಣ ಹೃದಯ ಶುದ್ಧೀಕರಣ ಪಂಚಕರ್ಮ ಚಿಕಿತ್ಸೆಯನ್ನು ಮಿಸ್ಡ್ ಕಾಲ್ ಕೊಡಿ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಏಳು ಒಂದು ಎಂಟು ಸೊನ್ನೆ ಆರು ಸೊನ್ನೆ ಡಾಕ್ಟರ್ ಇನ್ನು ಅಧಿಕ ತೂಕದಿಂದ ಥೈರಾಯ್ಡ್ ಆಗಿರ್ಬೋದು ಸಿ ಓಡಿ ಆಗಿರ್ಬೋದು ಬಹಳಷ್ಟು ಕಾಯಿಲೆಗಳು ಬರುತ್ತೆ ಇದಕ್ಕೂ ಹೆಚ್ಚು ನೀವು ಆವಾಗಲೇ ವಿವರಿಸ್ತಾ ಇದ್ರೆ ಇವೆಲ್ಲದಕ್ಕೂ ಪಂಚಕರ್ಮ ಚಿಕಿತ್ಸೆ ಒಂದು ಸೊಲ್ಯೂಷನ್ ಅಂತ ಪರ್ಸೆಂಟ್ ಯಾವಾಗ ಮಾಧವಬಾಗ್ನಲ್ಲಿ ಸಂಪೂರ್ಣ ಹೃದಯ ಶುದ್ಧೀಕರಣ ಅಂತ ಏನು ಚಿಕಿತ್ಸೆಯನ್ನು ಮಾಡ್ತೀವೋ ಅದರ ಅಂತರ್ಗತವಾಗಿ ಸಂಪೂರ್ಣ ಶರೀರದ ಕಾಳಜಿಯನ್ನು ಮಾಡಲಾಗುತ್ತೆ ಸೊ ಯಾವಾಗ ಸಂಪೂರ್ಣ ಶರೀರ ಅಂದರೆ ತೂಕ ಹೆಚ್ಚಾಗಿದೆ ತೂಕ ಕಡಿಮೆ ಮಾಡಬೇಕು ಅಥವಾ ಡಯಾಬಿಟೀಸ್ ಆಗಿದೆ ಡಯಾಬಿಟೀಸ್ ಅಂತ ಶುಗರನ್ನು ಕಡಿಮೆ ಮಾಡಬೇಕು ಅದು ಅಷ್ಟೇ ಅಲ್ಲದೆ ಅದರ ಜೊತೆಗೆ ಅದರ ಪರಿಣಾಮ ಯಾವ 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 ಅವಯವಗಳ ಮೇಲಾಗಿದೆ ಯಾವ ಯಾವ ಶರೀರದ ಬೇರೆ ಬೇರೆ ಸಂಸ್ಥೆಗಳ ಮೇಲಾಗಿದೆ ಈ ಎಲ್ಲವನ್ನೂ ಟ್ರೀಟ್ ಮಾಡೋದೇನಿದೆ ಅದು ಒಂದು ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ಸಂಪೂರ್ಣ ಹೃದಯ ಶುದ್ಧೀಕರಣ ಒಂದು ಕಂಪ್ಲೀಟ್ ಟ್ರೀಟ್ಮೆಂಟಾಗಿ ಪರಿಣಮಿಸದೆ ಅದರ ಜೊತೆಗೆ ಯಾವಾಗ ನಾವು ಪಂಚಕರ್ಮ ಅದರಲ್ಲಿ ಪಂಚಕರ್ಮ ಚಿಕಿತ್ಸೆ ಆಹಾರ ವ್ಯವಸ್ಥೆ ಅಥವಾ ಆಹಾರ ಪದ್ಧತಿಯನ್ನು ಅವರಿಗೆ ಪೇಷಂಟ್ಸ್ಗೆ ವ್ಯವಸ್ಥಿತವಾಗಿ ಎಕ್ಸ್ಪ್ಲೇನ್ ಮಾಡೋದಿರ್ಬೋದು ಅದರ ಜೊತೆಗೆ ವ್ಯಾಯಾಮ ಯಾವ ಪದ್ಧತಿಯಿಂದ ಮಾಡಬೇಕು ಎಷ್ಟು ಮಾಡಬೇಕು ಆಮೇಲೆ ಆಯುರ್ವೇದ ಔಷಧಿಗಳು ಯಾವ ಔಷಧಿಗೆ ಯಾವುದೇ ತರಹದ ಸೈಡ್ ಇಫೆಕ್ಟ್ಸ್ ಇಲ್ವೋ ಆ ತರಹದ ಒಂದು ಆಯುರ್ವೇದ ಔಷಧಿಗಳಿಗೆ ಅವರಿಗೆ ಕೊಡೋದಿರ್ಬೋದು ಈ ಎಲ್ಲದರ ಜೊತೆಗೆ ಒಂದು ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಅವರಿಗೊಂದು ಕೌನ್ಸಿಲಿಂಗ್ ಮಾಡೋದು ಸೊ ಈ ತರಹ ಕಂಪ್ಲೀಟಾಗಿ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈ ಥರದ ಚಿಕಿತ್ಸೆಯನ್ನು ಪ್ರತಿಯೊಂದು ಪೇಷಂಟ್ಸಿಗೆ ಯಾವಾಗ ನಾವು ಕೊಡ್ತೀವೋ ಆವಾಗ ಹಂಡ್ರೆಡ್ ಪರ್ಸೆಂಟ್ ಅವರು ಆ ರೋಗದಿಂದ ಹೊರಗೆ ಬರೋದು ಸಾಧ್ಯ ಸೊ ಇಲ್ಲಿ ಪ್ರತಿಯೊಂದು ಸ್ಟೆಪ್ ಏನಿದೆನೋ ಅದು ಅದರದೇ ಆದಂಥ ಒಂದು ಮಹತ್ವ ಇದೆ ಸೊ ಪಂಚಕರ್ಮ ಯಾವಾಗ ನಾವು ಅಂತೀವೋ ಪಂಚಕರ್ಮ ಆಲ್ರೆಡಿ ನಿಮಗೊಂದು ರೋಗ ಇದೆ ಅದು ಹೃದಯ ರೋಗ ಇರ್ಬೋದು ಬೊಜ್ಜುತನ ಇರ್ಬೋದು ಬಿ ಪಿ ಕೊಲೆಸ್ಟ್ರಾಲ್ ಅಥವಾ ಡಯಾಬಿಟೀಸ್ ಯಾವುದೇ ರೋಗ ನಿಮ್ಮ ಶರೀರದ ಮೇಲೆ ಒಂದು ಪರಿಣಾಮವನ್ನು ಮಾಡಿದೆ ಆ ಪರಿಣಾಮದಿಂದ ನಿಮ್ಮನ್ನು ಹೊರಗೆ ತೆಗಿಬೇಕಂದ್ರೆ ಪಂಚಕರ್ಮ ಬಹಳ ಇಂಪಾರ್ಟೆಂಟು ಅದರ ಜೊತೆಗೆ ಆ ಸಿಸ್ಟಮನ್ನು ಇಂಪ್ರೂವ್ ಮಾಡಬೇಕು ಅಂದರೂ ಪಂಚಕರ್ಮ ಬಹಳ ಇಂಪಾರ್ಟೆಂಟು ಸೊ ಅದರ ಜೊತೆಗೆ ಅವಾಗ ಆಹಾರದ ಬಗ್ಗೆ ನಾವು ಮಾತಾಡ್ತೀವಿ ಮಾಧವ ಭಾಗದಲ್ಲಿ ಒಂದು ಕಿಟ್ ವ್ಯವಸ್ಥೆ ಇದೆ ಆಹಾರದ ಕಿಟ್ಸ್ ಡೈಟ್ ಕಿಟ್ಸ್ ವ್ಯವಸ್ಥೆ ಇದೆ ಆ ಡೈಟ್ ಕಿಟ್ಸನ್ನು ಆ ರೋಗಕ್ಕನುಗುಣವಾಗಿ ಕೊಡಲಾಗುತ್ತೆ ಸೊ ಅದರ ಜೊತೆಗೆ ವ್ಯಾಯಾಮ ಔಷಧಿ ವ್ಯವಸ್ಥೆ ಮತ್ತು ಕೌನ್ಸಿಲಿಂಗ್ ಈ ಎಲ್ಲದರ ಜೊತೆಗೆ ಯಾವಾಗ ಒಂದು ಸ್ಟ್ರಿಕ್ಟ್ ಮಾನಿಟ್ರಿಂಗ್ ಒಂದು ಪರ್ಸ್ನಲೈಸ್ಡ್ ಮಾನಿಟ್ರಿಂಗ್ ಯಾವಾಗ ಆಗುತ್ತೋ ಆವಾಗ ಆ ರೋಗಿ ಒಬ್ಬರ ಮೋಟಿವೇಶನಲಿ ಒಂದು ಆ ರೋಗವನ್ನ ತಮ್ಮ ಶರೀರದಿಂದ ತೊಡೆದು ಹಾಕಲಿಕ್ಕೆ ಒಂದು ಹೆಜ್ಜೆ ಮುಂದಿಡ್ತಾನೆ ತಾನಾಗಿ ಅದಕ್ಕೆ ಒಪ್ಪಿಕೊಂಡು ಆ ಎಲ್ಲಾ ಚಿಕಿತ್ಸೆಯನ್ನು ತಗೋತಾನೆ ಆ ರೋಗದಿಂದ ಹೊರಗೆ ಬರ್ತಾನೆ ಡಾಕ್ಟರ್ ಡಯಟ್ ಬಗ್ಗೆ ಹೇಳ್ತಾ ಇದ್ರೆ ಪ್ರಾಪರ್ ಡಯಟ್ ಅಂದ್ರೆ ಹೇಗೆ ಯಾವ ರೀತಿ ಅಂತ ನೋಡಿ ಡಯಟ್ ಈ ಎಲ್ಲ ಯಾಕಂದರೆ ಈ ಎಲ್ಲವೂ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇದು ನಾವು ಸ್ಪೆಸಿಫಿಕ್ಲಿ ಯಾವಾಗ ಬೊಜ್ಜುತನದ ಬಗ್ಗೆ ಮಾತನಾಡ್ತೀವೋ ನಮ್ಮ ಶರೀರದಲ್ಲಿ ಯಾವಾಗ ತೂಕ ಹೆಚ್ಚಾಗುತ್ತೆ ಅದರ ಡೈರೆಕ್ಟ್ ಕನೆಕ್ಷನ್ ಆಹಾರದ ಜೊತೆಗಿದೆ ಸೊ ಹಾಗಾಗಿ ಎಷ್ಟೋ ಜನ ಆಹಾರದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಬಟ್ ಅದರ ಜೊತೆಗೆ ಇಲ್ಲಿ ಕೇವಲ ಕ್ವಾಂಟಿಟಿ ಡಜಂಟ್ ಮ್ಯಾಟರ್ ಅದ್ರ ಜೊತೆಗೆ ಕ್ವಾಲಿಟಿ ಕ್ವಾಲಿಟಿ ಇನ್ ಟರ್ಮ್ಸ್ ಆಫ್ ಅದರ ಪೌಷ್ಟಿಕಾಂಶಗಳು ಯಾವ ಥರ ಇರಬೇಕು ನ್ಯೂಟ್ರಿಯೆಂಟ್ಸ್ ಬಗ್ಗೆ ನಾವು ಯಾವಾಗ ಮಾತಾಡ್ತೀವೋ ಅವಾಗ ಅದರಲ್ಲಿ ಪ್ರೋಟೀನ್ಸ್ ಎಷ್ಟಿರಬೇಕು ಯಾವ ಥರದಿಂದ ಅಲ್ಲಿ ಫೈಬರ್ಸ್ ಹೋಗಬೇಕು ಈ ಎಲ್ಲದರ ಒಂದು ಗಣಿತ ಇದೆ ಸೊ ಈ ಗಣಿತವನ್ನು ಗ್ರಹಿಸಿ ಯಾವಾಗ ನಾವು ಪೇಷಂಟ್ಸಿಗೆ ಡೈಟನ್ನು ಅಡ್ವೈಸ್ ಮಾಡ್ತೀವೋ ಆವಾಗ ಅದರ ಪರಿಣಾಮ ಆ ಪೇಷಂಟ್ ಮೇಲೆ ಚೆನ್ನಾಗಾಗುತ್ತೆ ಸೊ ಇದನ್ನು ಕನ್ಸಿಡರ್ ಯಾವಾಗ ಮಾಡಿದೀವೋ ಆವಾಗ ಎಷ್ಟೋ ಸಮಸ್ಯೆಗಳನ್ನು ನಾವು ನೋಡಿದ್ವಿ ಯಾಕಂದರೆ ಪೇಷಂಟ್ಸಿಗೆ ನಾವು ಡೈಟ್ ಚಾರ್ಟ್ ಕೊಡೋದಾಗಲಿ ಅಥವಾ ಇದನ್ನು ತಿನ್ನಿ ಇದನ್ನು ತಿನ್ನಬೇಡಿ ಅಂತ ಹೇಳೋದಾಗಲಿ ನಾವು ಒಂದು ಹೇಳೋದು ಪೇಷಂಟ್ ಒಂದು ಅರ್ಥ ಮಾಡ್ಕೊಳ್ಳೋದು ಅವ್ರು ಹೋಗಿ ಇನ್ನೊಂದೇನೋ ಫಾಲೋ ಮಾಡೋದು ಈ ತರಹದ ಅನೇಕ ಸಂಗತಿಗಳನ್ನು ಯಾವಾಗ ಮಾಧೋಭಾಗ್ನಲ್ಲಿ ಗಮನಿಸಿದ ನಂತರ ಮಾಧೋಬಾಗ್ನಲ್ಲಿ ಡೈಟ್ ಕಿಟ್ಟಿನ ವ್ಯವಸ್ಥೆ ಶುರುವಾಯಿತು ಯಾಕಂದರೆ ಎಷ್ಟೋ ಸಲ ನಾವು ನಮಗೆ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಡೈಟನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ ಸೊ ಇದು ಆಗಬಾರ್ದು ಯಾಕಂದರೆ ಕ್ಯಾಲರಿ ಬ್ಯಾಲೆನ್ಸ್ ಬಹಳ ಇಂಪಾರ್ಟೆಂಟ್ ಇಲ್ಲಿ ಹಾಗಾಗಿ ಡೈಟ್ ಕಿಟ್ನಲ್ಲಿ ಸ್ಟ್ರಿಕ್ಟ್ ಕ್ಯಾಲರಿ ಪರ್ ಡೇ ಇದನ್ನು ಡಿಸೈಡ್ ಮಾಡಿ ಕೊಡಲಾಗುತ್ತೆ ಹಾಗಾಗಿ ಅದರಲ್ಲಿ ಬ್ರೇಕ್ಫಾಸ್ಟ್ ಆಪ್ಷನ್ ಏನಿದೆ ಲಂಚ್ ಆಪ್ಷನ್ ಏನಿದೆ ಮಿಡ್ ಡೇ ಸಪ್ಪರ್ ಏನಿದೆ ಅದರ ಜೊತೆಗೆ ಸಾಯಂಕಾಲ ರಾತ್ರಿ ಡಿನ್ನರ್ಗೆ ಏನಿದೆ ಮಧ್ಯ ಪೇಯಗಳು ಏನೇನಿದೆ ಸೂಪ್ ಇರ್ಬೋದು ಜ್ಯೂಸಸ್ ಇರಬಹುದು ಯಾವ ಥರ ಇದೆ ಇದು ಎಲ್ಲವೂ ಡಿಸೈನ್ಡ್ ಇದೆ ಡಿಫೈನ್ಡ್ ಇದೆ ಜೊತೆಗೆ ನಿಮಗೆ ಪರ್ ಡೇ ಕ್ಯಾಲರಿ ವೈಸ್ ಅದು ಕ್ಯಾಲ್ಕುಲೇಟೆಡ್ ಇದೆ ಹಾಗಾಗಿ ಯಾವಾಗ ಇದನ್ನು ಚಾಚು ತಪ್ಪದೆ ಪೇಷಂಟ್ಸ್ ಫಾಲೋ ಮಾಡಿಬಿಟ್ರೆ ಬಹಳ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಬ್ಲೈಂಡ್ಲಿ ಈ ಡೈಟ್ ಕಿಟ್ಟನ್ನು ಫಾಲೋ ಮಾಡಿದರೆ ನಿಮ್ಮ ವೇಟ್ ಒಂದು ತಿಂಗಳಿಗೆ ಮೂರರಿಂದ ನಾಲ್ಕು ಕೆ ಜಿ ಆಗೋದು ಖಚಿತ ಹಾಗಾಗಿ ಯಾವಾಗ ಇದನ್ನು ಡೈಟ್ ಅಂದರೆ ಆಹಾರ ಅಷ್ಟು ದೊಡ್ಡ ಮಹತ್ವದ ಒಂದು ರೋಲ್ ಪ್ಲೇ ಮಾಡುತ್ತೆ ಸೊ ಈ ಎಲ್ಲ ಚಿಕಿತ್ಸೆಯ ಒಂದು ವಿಧಾನಗಳಲ್ಲಿ ಆಹಾರ ಬಹಳ ಮಹತ್ವದ್ದು ಎಸ್ ಡಾಕ್ಟರ್ ಹೇಳ್ತಾ ಇದ್ರು ಸ್ಥೂಲಕಾಯ ರೋಗಿಗಳಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಗತ್ಯವಾದ ಪೋಷಣೆಯನ್ನು ಒದಗಿಸುವುದು ಹಾಗೆ ರೋಗ ಗುಣಪಡಿಸುವಲ್ಲಿ ಡಯಟ್ ಬಾಕ್ಸ್ ಬಹಳ ಮುಖ್ಯ ಅಂತ ಈ ಡಯಟ್ ಬಾಕ್ಸ್ ಅನ್ನ ಕೇವಲ ಮೂರು ತಿಂಗಳು ಬಳಸೋದ್ರಿಂದ ತೂಕ ನಿಯಂತ್ರಣಕ್ಕೆ ಬರುವುದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ತೂಕ ಕಡಿಮೆ ಮಾಡೋದಕ್ಕೆ ನಿಮ್ಮ ಮನೆ ಸಮೀಪದ ಮಾಧವಭಾಗ್ನ ತಜ್ಞರೊಂದಿಗೆ ಮಾತನಾಡಿ ಅದಕ್ಕಾಗಿ ಮಿಸ್ಡ್ ಕಾಲ್ ನೀಡಿ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಏಳು ಒಂದು ಎಂಟು ಸೊನ್ನೆ ಆರು ಸೊನ್ನೆ ಎಂಟು ಇನ್ನು ಆಯುರ್ವೇದ ಫಲಿತಾಂಶ ತುಂಬಾ ನಿಧಾನವಾಗಿ ಬರುತ್ತೆ ಅಂತ ಹೇಳ್ತಾರೆ ಬಟ್ ಮಾಧವ ಆ ರೀತಿಯಾಗಿಲ್ಲ ಹತ್ತು ಹನ್ನೆರಡು ಕೆ ಜಿ ವೆಯ್ಟ್ ಲಾಸ್ ಆಗುತ್ತೆ ಜೊತೆಗೆ ಎಲ್ಲವೂ ಸಾಮಾನ್ಯವಾಗಿ ಇರುತ್ತೆ ಅಂತ ನೋಡಿ ಯಾವಾಗ ನಾವು ಯಾವುದೇ ಒಂದು ರೋಗವನ್ನು ಸೈಂಟಿಫಿಕ್ಲಿ ಯಾವಾಗ ಅಪ್ರೋಚ್ ಮಾಡ್ತೀವೋ ಅಥವಾ ಸಂಶೋಧನೆ ಆಧಾರಿತವಾಗಿ ಯಾವಾಗ ಅಪ್ರೋಚ್ ಮಾಡ್ತೀವೋ ಆವಾಗ ಆ ರೋಗದ ಅಥವಾ ರೋಗದಿಂದ ಹೊರಗೆ ಬರುವ ಒಂದು ಪರಿಣಾಮಗಳಿಂದ ಅದು ಯಶಸ್ವಿ ಆಗಲಿಕ್ಕೆ ಬಹಳ ಈಸಿ ಆಗುತ್ತೆ ಸೊ ಅದೇ ರೀತಿ ಬೊಜ್ಜುತನವನ್ನು ಯಾವಾಗ ನಾವು ಟ್ರೀಟ್ ಮಾಡ್ತೀವೋ ಆವಾಗ ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ ಒಂದು ತಿಂಗಳಲ್ಲಿ ಐದು ಕೆ ಜಿ ಹತ್ತು ಕೆ ಜಿ ಕಡಿಮೆ ಮಾಡಿಕೊಡಿ ಡಾಕ್ಟರ್ ಅಂತ ಬರ್ತಾರೆ ಬಟ್ ಯಾವಾಗ ಮೆಟಬಾಲಿಸಮನ್ನು ಡಿಸ್ಟರ್ಬ್ ಮಾಡದೆ ನಮ್ಮ ಒಂದು ಆಹಾರದ ಚಯಾಪಚಯ ಸಂಸ್ಥೆ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡದೆ ಶರೀರಕ್ಕೆ ಯಾವುದೇ ತರಹದ ದುಷ್ಪರಿಣಾಮಗಳು ಆಗದೇ ಇರುವಂಗೆ ನಾವು ವೆಯ್ಟ್ ಲಾಸ್ ಮಾಡುವಂತಹ ಒಂದು ವ್ಯವಸ್ಥೆ ಏನಿದೆ ಅದು ಮಾಧವ ಭಾಗ್ನಲ್ಲಿಯ ವಿಶೇಷತೆ ಹಾಗಾಗಿ ಒಂದು ನಾನು ಆಗಲೇ ಗಣಿತ ಅಂತ ಹೇಳಿದೆ ಸೊ ಇದು ಒಂದು ಬಹಳ ಈಸಿ ಗಣಿತ ಇದೆ ಸಾಮಾನ್ಯವಾಗಿ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಪ್ರತಿಯೊಬ್ಬ ಇಂಡಿಯನ್ಸ್ ಇವತ್ತು ಎರಡರಿಂದ ಎರಡೂವರೆ ಸಾವಿರ ಕ್ಯಾಲರಿಯನ್ನು ಕನ್ಸಂಪ್ಷನ್ ಮಾಡ್ತಾರೆ ನಾನು ಅವರೇಜ್ ಹೇಳ್ತಾ ಇರೋದು ಪ್ರಾಬೆಬ್ಲಿ ಇದಕ್ಕಿಂತ ಹೆಚ್ಚು ಕನ್ಸ್ಯೂಮ್ ಮಾಡ್ತಿರ್ಬೋದು ಬಟ್ ಅವರೇಜ್ ಎರಡು ಎರಡರಿಂದ ಎರಡೂವರೆ ಸಾವಿರ ಕನ್ಸ್ಯೂಮ್ ಮಾಡ್ತಾರೆ ಸೊ ಇವತ್ತು ನಮಗೆ ಶರೀರಕ್ಕೆ ಅವಶ್ಯಕತೆ ಇರೋದು ಒಂದು ಸಾವಿರದಿಂದ ಹದಿನೈದು ನೂರು ಓಕೆ ಸೊ ಇದು ಯಾರು ವೆಯ್ಟ್ ಲಾಸ್ ಮಾಡಬೇಕು ಯಾರು ಫಿಟ್ ಇರಬೇಕು ಅನ್ನೋರಿಗೆ ಅವಶ್ಯಕತೆ ಇರುವಂಥದ್ದು ಸೊ ಯಾವಾಗ ನೀವು ಈ ಒಂದು ಸಾವಿರ ಕ್ಯಾಲರಿಯ ಡೆಫ್ಸಿಟ್ ಯಾವಾಗ ಕೊಡಬೇಕು ನಿಮ್ಮ ಶರೀರಕ್ಕೆ ಅದು ಈ ಡೈಟ್ ಬಾಕ್ಸ್ ಮೂಲಕ ಪಾಸಿಬಲ್ ಇದೆ ಯಾಕಂದರೆ ಈ ಡೈಟ್ ಬಾಕ್ಸ್ನಲ್ಲಿ ಕೇವಲ ಒಂದು ಸಾವಿರ ಕ್ಯಾಲರಿ ನಿಮಗೆ ಇಂಟೇಕ್ ಒಳಗಡೆ ಹೋಗುತ್ತೆ ಆದರೂ ಹೊಟ್ಟೆ ತುಂಬುತ್ತೆ ಸೊ ಎರಡೂ ಸಂಗತಿಗಳು ಒಟ್ಟಿಗೆ ಯಾವಾಗುತ್ತೋ ಆವಾಗ ಒಂದು ಸಾವಿರ ಕ್ಯಾಲರಿಯ ಡೆಫಿಸಿಟ್ ಪ್ರತಿನಿತ್ಯ ಯಾವಾಗ ಬೀಳುತ್ತೋ ಏಳು ದಿನಕ್ಕೆ ಏಳು ಸಾವಿರ ಕ್ಯಾಲರಿ ಆಲ್ರೆಡಿ ಕಡಿಮೆ ಆಗಿದೆ ಏಳು ಸಾವಿರ ಕ್ಯಾಲರಿ ಒಂದು ಕೆಜಿ ಹಾಗಾಗಿ ಒಂದು ವಾರಕ್ಕೆ ಒಂದು ಕೆಜಿಯ ತರ ಒಂದು ತಿಂಗಳಿಗೆ ಅಂದರೆ ಇಪ್ಪತ್ತೆಂಟು ದಿನದಲ್ಲಿ ನೀವು ನಾಲ್ಕು ಕೆಜಿ ಕಡಿಮೆ ಮಾಡಬಹುದು ಇಫ್ ಯು ಫಾಲೋ ದಿಸ್ ಡಯಟ್ ಕಿಟ್ ಸ್ಟ್ರಿಕ್ಟ್ಲಿ ಸೊ ಇದೊಂದು ಗಣಿತವನ್ನು ನಾವೇನಾದರೂ ಫಾಲೋ ಮಾಡಿದರೆ ಡೆಫಿನೆಟ್ಲಿ ನಾವು ನಮ್ಮ ತೂಕವನ್ನು ಮೂರು ತಿಂಗಳಲ್ಲಿ ಹತ್ತರಿಂದ ಹನ್ನೆರಡು ಕೆ ಜಿ ಕಡಿಮೆ ಮಾಡೋದೇನು ಬಹಳ ದೊಡ್ಡ ವಿಷಯವೇನಲ್ಲ ಹಾಗಾಗಿ ಇದರಲ್ಲಿ ಡೆಡಿಕೇಷನ್ ಬೇಕು ಮಾಡುವಂತಹ ಮನಸ್ಸಿರಬೇಕು ಸೊ ಅದು ಏನಾದರೂ ಪಾಸಿಬಲ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರೂ ಹತ್ತರಿಂದ ಹನ್ನೆರಡು ಕೆ ಜಿ ವೆಯ್ಟ್ ಲಾಸ್ ಮಾಡ್ಬೋದು ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ಒಬೆಸಿಟಿ ಆಗಿರ್ಬೋದು ಕೊಲೆಸ್ಟ್ರಾಲ್ ಯಾವ ರೀತಿ ಇಂಟರ್ ಕನೆಕ್ಟ್ ಆಗಿರುತ್ತೆ ಪಂಚಕರ್ಮ ಚಿಕಿತ್ಸೆ ಹೇಗೆ ಲಾಭ ಪಡಬಹುದು ಅನ್ನೋದಾಗಿ ತಿಳಿಸಿಕೊಟ್ರಿ ಧನ್ಯವಾದಗಳು ನಿಮಗೆ ನಮ್ಮ ಜೊತೆಗಿದ್ದು ಮಾಧವಬಾಗ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಪ್ರಸಾದ್ ದೇಶಪಾಂಡೆ ನೇರ ಭೇಟಿಗಾಗಿರುವಂತಹ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ ಮಾಧೋಬಾಗ್ ಆಯುರ್ವೇದಿಕ್ ಕ್ಲಿನಿಕ್ಸ್ ಹೃದಯ ರೋಗ ಡಯಾಬಿಟಿಸ್ ಬಿಪಿ ಬ್ಲಾಕೇಜ್ ವೈಜ್ಞಾನಿಕ ಸಂಶೋಧನಾ ಆಧಾರಿತ ಚಿಕಿತ್ಸೆ ಪಡೆಯಲು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಏಳು ಒಂದು ಎಂಟು ಸೊನ್ನೆ ಆರು ಸೊನ್ನೆ ಎಂಟು ಶಾಖೆಗಳು ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ನಿಪ್ಪಾಣಿ ಭದ್ರಾವತಿ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ